ಮಜಲ್ 360 ಅನ್ನೋದು ಲೋಗೋ ಮಾಡಿಕೊಟ್ಟಿದ್ದು ಸುದಿ ಕಾಕ್ರೋಚ್. ಯಾರೋ ಹೇಳ್ಬಿಡ್ಬೋದು, ಏನೋ ಚುಚ್ಕೊತಾರೆ, ಏನೋ ತಗೊಂತಾರೆ, ಏನೋ ಆಗ್ಬಿಟ್ರು ಅನ್ನೋದು. ಒಂದು ಗರ್ಲ್ ಟ್ರೈನ್ ಮಾಡಬೇಕಂದ್ರು ನಾನು ಪಿ ಸಿ ಓ ಡಿ, ಪಿ ಸಿ ಓ ಎಸ್ಸು, ಆಮೇಲೆ ಥೈರಾಯ್ಡು, ಅವ್ರ ಮಂತ್ಲಿ ಸೈಕಲ್ಲು ಪ್ರತಿಯೊಂದು ಕೇಳಿಕೊಂಡು. ಅಂದರೆ ನಾನು ಇದಕ್ಕೆ ಮುಂಚೆ ನಮ್ಮ ಮನೇಲವ್ರ ಹತ್ರ ಕೆಲಸ ಮಾಡ್ತಾಯಿದ್ದೆ, ಅನಿಲ್ ಅವರು ಮಸ್ತಿಗುಡಿ ಅವ್ರ ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯೂತ್ಸ್ಗೆಲ್ಲ ಆಗುತ್ತೆ ಅನ್ನೋದು, ಇವಾಗ ಯೂತ್ಸು ಎಣ್ಣೆ ಸಿಗರೇಟು ಪಬ್ಬು ಅವೆಲ್ಲ ಜಿಮ್ಗಿನ ಜಾಸ್ತಿ ಇದೆ ಇವಾಗ. ನಿಮ್ಮನ್ನು ನಾನು ಝೀರೋಯಿಂದ ಟ್ರೈನ್ ಮಾಡೋದಕ್ಕೂ, ನೀವು ಒಂದು 50% ರೆಡಿಯಾಗಿ ನಿಮ್ಮನ್ನು ಟ್ರೈನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಳಿನಾಕ್ಷಿ. ಸೊ ಇವತ್ತಿನ ನಮ್ಮ ವಿಶೇಷ ಅತಿಥಿ ಯಾರಪ್ಪ ಅಂದರೆ, ಇವರು ಸ್ಯಾಂಡಲ್ವುಡ್ನ ಸ್ಟಾರ್, ಯುವ ನಟರ ಹಾಟ್ ಫೇವ್ರೇಟ್ ಜಿಮ್ ಟ್ರೈನರ್. ಸೊ ಸಾಕಷ್ಟು ನಟ ನಟಿಯರು ಇವರ ಜಿಮ್ ಸೆಂಟರ್ನಲ್ಲಿ ವರ್ಕೌಟ್ ಮಾಡ್ತಾರೆ. ಸೊ ಸಾಕಷ್ಟು ಸಿಕ್ಸ್ ಪ್ಯಾಕ್ನ ನೀವು ನೋಡಿರ್ತೀರ ಬಿಗ್ ಸ್ಕ್ರೀನಲ್ಲಿ. ಸೊ ಅದಕ್ಕೆಲ್ಲ ಮೇನ್ ಕಾರಣ ಇವರು. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಶ್ರೀನಿವಾಸ ಗೌಡ ಅಲಿಯಾಸ್, ಎಲ್ಲರೂ ಕೂಡ ಕರೆಯೋದು ಇವ್ರನ್ನ ಸೀನು ಅಂತ. ಸೊ ಇವರು ನಮ್ಮ ವಿಶೇಷ ಅತಿಥಿ ಆಗಿರುವಂಥದ್ದು. ಸೊ ಮತ್ತೆ ಆಗ್ತಾಡ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ್. ನೀವು? ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಸೊ ಒಂದು ಟ್ರೇಡ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದೀರಾ ನೀವು. ಸೊ ಸ್ಟಾರ್ ಜಿಮ್ ಟ್ರೈನರ್ ಅನ್ನೋ ಒಂದು ಪಟ್ಟ ನಿಮ್ಗೆ ಸಿಕ್ಕಿದೆ ಅಂತ ಖುಷಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಂದ. ಅವ್ರೇನು ಇವತ್ತು ಬಂದು ನನ್ನ ನಂಬಿ ಟ್ರಸ್ಟ್ ಮಾಡಿ ವರ್ಕೌಟ್ ಮಾಡಿ ಕರೆಕ್ಟಾಗಿ ಎಲ್ಲ ಫಿಟ್ಟಾಗಿದ್ದಾರೆ, ಅದಕ್ಕೆ ನನಗೆ ಸಿಕ್ಕಿರೋ ಪ್ರತಿಫಲ ಅನಿಸುತ್ತೆ. ಮೊದಲನೇದಾಗಿ ಜಿಮ್ ಮಾಡಬೇಕು. ಹೌದೌದು, ನನಗೆ ನಾನು ಎಸ್ ಎಸ್ ಎಲ್ ಸಿಲಿ ಇದ್ದಾಗಿಂದನೂ ನನಗದು ಇಂಟ್ರೆಸ್ಟ್, ನಂಗೆ ಅವಾಗಿಂದನೂ ಅದೊಂಥರ ಕ್ರೇಜು. ಯಾವಾಗ ಕಾಲೇಜಿಗೆ ಸೇರಿಕೊಂಡ್ವಿ, ಕಾಲೇಜ್ ಲೈಫಿಂದನೂ ಸ್ಟಾರ್ಟ್ ಮಾಡಿರೋದು ಅದು. ಕಾಲೇಜ್ ಲೈಫ್ ಸ್ಟಾರ್ಟ್ ಮಾಡ್ತಾನೆ, ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟಾಗಿ ಜರ್ನಿ ಅದು. ಅಲ್ಲಿಂದ ಹೆಂಗೆ ಸ್ಟಾರ್ಟ್ ಆಯಿತು, ಒಂದು 3 ವರ್ಷ 2 ವರ್ಷ ವರ್ಕೌಟ್ ಮಾಡಿ ಅದಾದಮೇಲೆ ಅದೇ ಜಿಮ್ಮಲ್ಲಿ ಟ್ರೈನರ್ ಆಗಿ ಹಂಗೆ ಸ್ಟಾರ್ಟಾಗಿ ಜರ್ನಿ ಇದು. ಹೌದು, ನಾನು ಆವಾಗ ಜಾಯ್ನ್ ಆಗಿ ಒಂದು 6 ವರ್ಷ ರೆಗ್ಯುಲರಾಗಿ ಮಾಡಿರ್ತೀನಿ. 6 ವರ್ಷ ಏನು ರೆಗ್ಯುಲರಾಗಿ ಮಾಡಿರ್ತೀವಿ, ಆವಾಗ ಒಂಥರ ಇತ್ತು. ಆವಾಗ ಈ ರೇಂಜ್ಗೆಲ್ಲ ಗೊತ್ತಿರಲಿಲ್ಲ ಜನಕ್ಕೆ, ಆವಾಗ ಜಿಮ್ ಅಂದರೆ ಬೇರೆಯೇ ಇತ್ತು ಅದು. ಹಾಂ, ಆವಾಗ ಅಂದ್ಕೊಳ್ಳಿ 2000, ಆವಾಗ ಬೇರೆಯೇ ಇತ್ತು ಅದು. ಜನಕ್ಕೆ ಜಿಮ್ಗೆ ಹೋಗ್ತಾನೆ ಅಂದರೆ ರೌಡಿಗಳು ಅದು ಇದು ಎಲ್ಲ ಇತ್ತು. ಇವಾಗಾದರೆ ಫಿಟ್ನೆಸ್ಸು ಅದ್ರ ಬಗ್ಗೆ ಜನ ತಿಳ್ಕೊಂಡಿರೋದು ಖುಷಿ. ಇವಾಗ ಆವಾಗ ಮಾಡಿದಾಗ ಅದು 2005 ವರೆಗೂ ಕಂಟಿನ್ಯೂಸ್ ಆಗಿ ಇತ್ತು ಅದು. 2005 ನಮ್ಮ ತಂದೆ ತೀರ್ಕೊಂಡ್ರು, ಅದಾದಮೇಲೆ ಮತ್ತೆ ಒಂದು 3-4 ವರ್ಷ ಬೇರೆ ಕೆಲಸ ಮಾಡಿ ಅದಾದಮೇಲೆ ಮತ್ತೆ ಇಲ್ಲ ಇದೇ ಮಾಡಬೇಕು ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೆ. ಹೌದು, ನಾನು ಅದಕ್ಕೆ ಮುಂಚೆ ಪೇಪರ್ ಹಾಕಿದ್ದೀನಿ, ಆಮೇಲೆ ಕೊರಿಯರ್ ಕೆಲಸ ಮಾಡಿದ್ದೀನಿ, ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ, ಮೊಬೈಲ್ ಅಂಗಡೀಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಥರ ಮಾಡಿಬಿಟ್ಟಿದ್ದೀವಿ. ಇಲ್ಲ, ಆಗಲಿಲ್ಲ. ಅದು ಏನಂದರೆ ಮಧ್ಯದಲ್ಲಿ ಒಂದು ಚಿಕ್ಕದ ಕಮಿಟ್ಮೆಂಟ್ ಇತ್ತು, ಅಕ್ಕನ ಮದುವೆ ಮಾಡಿದಾಗ ಇರುತ್ತಲ್ಲ ಕಮಿಟ್ಮೆಂಟ್ಗಳು, ಇಷ್ಟು ತೀರಿಸ್ಬೇಕು ಸಾಲ, ಮನೆಗೆ ಇಷ್ಟು ಕೊಡಬೇಕು ಅನ್ನೋದಿತ್ತು. ಅದಕ್ಕೆ ಟಾರ್ಗೆಟ್ ಆಗಿ ಆ ಥರ ಕೆಲಸಗಳೆಲ್ಲ ಮಾಡಿದ್ದೀವಿ. ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ಓದಿಲ್ಲ, ಅವ್ರಿಗೆ ಪಾಪ ಆ ಥರದ್ದೇನು ಇರಲಿಲ್ಲ, ನೀನು ಇದೇ ಆಗಬೇಕು ಅದೇ ಆಗಬೇಕು. ಅವಾಗೆಲ್ಲ ಒಂದಿತ್ತು, SSLC ಪಾಸ್ ಆದರೆ ಸಾಕು ಅನ್ನೋದು, SSLC ಪಾಸ್ ಆದರೆ ಏನು ಅಂತ. ಆವಾಗ ನಾವು SSLC, ನಾನೇನು ಜಸ್ಟ್ ಪಾಸ್, ನಾನೇನು ಆ ಥರ ಎಲ್ಲ ಸ್ಟೂಡೆಂಟ್ ಅಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟೆ. ಹಂಗಾಗಿ ನನಗೆ ಯಾರನ್ನೋ ಒಬ್ರು ನೋಡಿದಾಗ ಇನ್ಸ್ಪೈರ್ ಆಗಿದ್ದಿತ್ತು ಅದು, ಸಕ್ಕತ್ತಾಗಿದ್ರು ನೋಡೋದಕ್ಕೆ, ನಾನು ಮಾಡಲೇಬೇಕು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ SSLC ಮೋಸ್ಟ್ಲಿ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಅಲ್ಲಿದ್ದಾಗ. ಹಾಂ, ಅಲ್ಲಿಂದ ಸ್ಟಾರ್ಟ್. ನಾನು ಶುರು ಮಾಡಿದ್ದು PU ಅನಿಸುತ್ತೆ, PUCಲಿ ಇದ್ದಾಗ ಪಾರ್ಟ್ ಟೈಮ್ ಜಾಬ್, ಅಲ್ಲಿಂದಲೇ ಸ್ಟಾರ್ಟು. ಆವಾಗ ನಮಗೆ ಜಿಮ್ಮಲ್ಲಿ ಎಷ್ಟು ಸಾಯಂಕಾಲ ಕೆಲಸ ಮಾಡಿದ್ರೆ 400 ರೂಪಾಯಿ ಕೊಡೋರು.
ಆವಾಗ ಜಿಮ್ ಫೀಸ್ ಇದ್ದಿದ್ದು 100 ರೂಪಾಯಿ 100 ರೂಪೀಸ್ ಒನ್ ಇಯರ್ ಪೇ ಮಾಡಿದ್ರೆ 1000 ರೂಪೀಸ್ ಇವಾಗ ಮಂತ್ಲಿನೇ 2500-3000 ಇದೆ ಆವಾಗ ಅಷ್ಟೇ ಇದ್ದಿದ್ದು ಆವಾಗ ಮನೇಲೇನು ಅದಕ್ಕೂ ಫೀಸ್ ಕೊಡು ಅಂತ ಕೇಳಿ ನಮ್ಮ ತಂದೆನ ಇಸ್ಕೋಬೇಕಿತ್ತು ಆಮೇಲೆ ಖರ್ಚಿಗೆ ಇವಾಗಿನ ಥರ ಡಯಟ್ಗೆ ಅದಕ್ಕೆ ಇದಕ್ಕೆಲ್ಲ ಆವಾಗೆಲ್ಲ ಫುಡ್ಡೆಲ್ಲ ಚೆನ್ನಾಗಿತ್ತು ಮನೇಲೇನು ಮಾಡ್ತಾರೋ ಅದನ್ನೇ ತಿಂತಾಯಿದ್ವಿ ನಮ್ಮದೊಂದು ಚಿಕ್ಕ ಕ್ಯಾಂಟೀನ್ ಇತ್ತು ಚೆನ್ನಾಗಿ ತಿಂತಾಯಿದ್ವಿ ಅಲ್ಲಿ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ರು ಹೌದು 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 ಇವಾಗ ಟೋಟಲ್ ಚೇಂಜ್ ಅಂದರೆ ಅವಾಗ ಅವಾಗೂ ಇತ್ತು ಅವಾಗ ಅದು ನಮಗೂ ಗೊತ್ತಿರಲಿಲ್ಲ ಅಂದರೆ ಈ ಥರ ಎಲ್ಲ ಇರಲಿಲ್ಲ ಅಪ್ಡೇಟ್ ಇರಲಿಲ್ಲ ಇವಾಗ ಏನು ಅಪ್ಡೇಟ್ ಆಗಿದೆ ಏನೇ ಹೇಳಿದ್ರು ಗೂಗಲಲ್ಲಿ ಹೊಡಿತಾರೆ ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟರು ಗೂಗಲಲ್ಲಿ ಹೊಡಿತಾರೆ ಎಂತ ಕೊಟ್ಟಿದ್ದಾರೆ ಅನ್ನೋದನ್ನು ಇವಾಗ ಆ ಥರ ಅಪ್ಡೇಟ್ ಆಗಿರೋದ್ರಿಂದ ನಾವು ಹಂಗೇನೆ ಇವಾಗ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಇವಾಗ ಯಾರನ್ನ ಬಂದಿದ ತಕ್ಷಣ ನಾವು ಹಂಗೆ ಸೇರಿಸ್ಕೊಳಕ್ಕೂ ಆಗಲ್ಲ ಜನರಲ್ ಟ್ರೈನಿಂಗ್ ಅಂದರೆ ಸರ್ ನಿಮ್ಮ ಬ್ಲಡ್ ರಿಪೋರ್ಟ್ ಕೊಡಿ ಅಂದರೆ ಮಾತಾಡೋದು ಬರೋದೇ ಇಲ್ಲ ವಾಪಸ್ ಹೋಗ್ಬಿಡ್ತಾರೆ ನಾವೇನು ಮಾಡ್ತೀವಿ ಪರ್ಸ್ನಲ್ ಟ್ರೈನಿಂಗ್ ಮಾಡುವಾಗ ಪರ್ಟಿಕ್ಯುಲರಾಗಿ ಬ್ಲಡ್ ರಿಪೋರ್ಟ್ ಕೇಳೇ ಕೇಳ್ತೀವಿ ಇಂಟರ್ನಲ್ ಕಂಡೀಷನ್ದು ಏನಿದೆ ಅದು ರಿಪೋರ್ಟ್ ಕೊಟ್ಟ ಮೇಲೆ ಅವರು ಅವ್ರ ಡಾಕ್ಟ್ರಿಗೆ ಒಂದ್ಸಲ ತೋರಿಸಿ ನಾವು ನಮ್ಮ ಡಾಕ್ಟ್ರಿಗೆ ಒಂದ್ಸಲ ಕೇಳಿ ಅದಾದಮೇಲೆ ಮುಂದುವರಿಯೋದು ನಾವು ಇವಾಗ ಅಷ್ಟು ಅಪ್ಡೇಟ್ ಆಗಿದೆ ಬಟ್ ಇವಾಗಿನ್ನೂ ಈ ಥರ ಪಾಪ ತುಂಬ ಜಿಮ್ಗಳಲ್ಲಿ ಗೊತ್ತಿಲ್ಲ ಪರ್ಸ್ನಲ್ ಟ್ರೈನಿಂಗ್ ಅಂದರೆ ಮೊನ್ನೆ ಯಾರೋ ನನ್ನ ಸ್ಟೂಡೆಂಟೇ ಅಂತೆ ಅವರು ಇನ್ನೊಬ್ರು ಯಾರೋ ಹೋಗಿದ್ರೆ ಹೇಳಿರೋದು ಬ್ಲಡ್ ರಿಪೋರ್ಟ್ ಕೇಳಬೇಕು ಇಡೀ ಬ್ಲಡ್ ರಿಪೋರ್ಟ್ ಕೇಳಲ್ವಾ ಅಂದಾಗ ಓ ಅದೆಲ್ಲ ಬೇರೆಯವ್ರು ಕೇಳೋದು ಏನು ಬ್ಲಡ್ ರಿಪೋರ್ಟ್ ಎಲ್ಲ ಬೇಡ ಅಂದ್ರಂತೆ ಸೊ ನೀವು ಪಿ ಟಿ ಮಾಡುವಾಗ ಬ್ಲಡ್ ರಿಪೋರ್ಟ್ ತೊಗೊಂಡು ಅವ್ರ ಇಂಟರ್ನಲ್ ಕಂಡೀಷನ್ ನೋಡಿ ಪರ್ಸ್ನಲ್ ಟ್ರೈನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ಮೇಲೆ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ ಅವಾಗ ಒಳಗಡೆ ಏನೋ ಮಿಸ್ಟೇಕ್ ಇದ್ದು ಯಾವುದೋ ಫಂಕ್ಷನ್ ಕರೆಕ್ಟಾಗಿ ಆಗದೆ ಇರೋದು ಅವ್ರದ್ದು ಬ್ಯಾಡ್ ಹ್ಯಾಬಿಟ್ಸ್ ಇರೋದು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಸೊ ಅದರಲ್ಲಿ ಗೊತ್ತಾದಾಗ ಅಲ್ಲೇ ನೋಡಿ ಹೇಳ್ಬಿಟ್ರೆ ಮುಗೀತು ಮಾಡೇ ಮಾಡ್ತೀವಿ ಮಾಡೇ ಮಾಡಿಸ್ತೀವಿ ಹೌದೌದು ಹೌದೌದು ಅಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲೂ ಮೋಸ ಆಗಲ್ಲ ಅನ್ನೋದೊಂದು ಏನು ಹೇಳ್ತಾರೆ ನನಗೆ ಅದೊಂದು ನಂಬಿಕೆ ಜಾಸ್ತಿ ಇದೆ ನೀವು ಕೆಲಸ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲೋದ್ರೂ ನಿಮ್ಮನ್ನು ಬಿಡೋಲ್ಲ ಸೊ ನಿಮ್ಮ ಯಾವಾಗೂ ಹಂಗೆ ಟಚ್ಚಲ್ಲಿ ಇಟ್ಕೋತಾರೆ ನನಗೆ ಇವಾಗೂ ಯಾರ್ಯಾರು ಬರ್ತಾಯಿದ್ರು ಬರ್ತಾಯಿರೋದಿದೆ ಕೆಲವ್ರು ಆನ್ ಆ್ಯಂಡ್ ಆಫ್ ಆಗೋದಿದೆ ಇನ್ನು ಕೆಲವ್ರು ಬೇರೆ ಕಡೆ ಹೋಗ್ತಾಯಿರೋದಿದೆ ಅವ್ರಿಗೂ ಒಂದು ಚೇಂಜ್ ಇರುತ್ತೆ ಬೇರೆ ಕಡೆ ಹೋದಾಗ ನಾನೇನು ಕೆಲಸ ಮಾಡಿದ್ದೆ ಇವಾಗ ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಕೆಲವ್ರ ಮೈಂಡ್ ಸೆಟ್ ಹೆಂಗೆ ಅಂದರೆ ಇವಾಗ ನಿಮಗೇನು ಗೊತ್ತಿಲ್ಲ ಫ್ಯಾಟ್ ಇದ್ದೀರಾ ನಿಮ್ಮನ್ನು ನಾನು ಝೀರೋಯಿಂದ ಟ್ರೈನ್ ಮಾಡೋದಕ್ಕೂ ನೀವು ಒಂದು 50% ರೆಡಿಯಾಗಿ ನಿಮ್ಮನ್ನು ಟ್ರೈನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಝೀರೋಯಿಂದ ಟ್ರೈನ್ ಮಾಡಿದಾಗ ಎಲ್ಲ ಹೇಳ್ಕೊಟ್ಟಿರ್ತೀವಿ ಅದನ್ನು ಮರ್ತುಬಿಟ್ಟಿರ್ತಾರೆ 50% ಏನಿರುತ್ತೆ ಅವ್ರು ಅರ್ಧ ಕಲ್ತಿರ್ತಾರೆ ಇನ್ನು ಅರ್ಧ ಪರ್ಫೆಕ್ಷನ್ ಗೊತ್ತಿರಲ್ಲ ನಾವು ಇವೆರಡೂ ಕೆಲಸ ಮಾಡಿರ್ತೀವಿ ಆಮೇಲೆ ಇವಾಗ ಅವ್ರು ಯಾರೋ ಏನೋ ಸ್ಮೂತಿ ಹೇಳಿದ್ರು ಏನೇನೋ ಬೇರೆ ಬೇರೆ ಕೊಟ್ಟರು ಅಂದಾಗ ನಮಗೆ ಗೊತ್ತಿಲ್ಲ ಅಂತಲ್ಲ ನಾವು ಕೊಡ್ತೀವಿ ಅಂದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಇವಾಗ ಅವನು ರೈಸ್ ಕೊಡಲ್ಲ ಅಂದರೆ ರೈಸ್ ಕೊಡಲ್ಲ ರೈಸ್ ತಿನ್ನೋಕ್ಕೆ ಕೊಡಲ್ಲ ಅಂತಾರೆ ಎಲ್ಲರಿಗೂ ಮಾಡಲ್ಲ ನಾವು ಹಂಗೆ ಇವಾಗ ನಾನು ನಿಮ್ಮನ್ನು ರೆಡಿ ಮಾಡಿ ನೀವು ಯಾರೋ ಬೇರೆಯವ್ರ ಹತ್ರ ಹೋದ್ರೆ ಅವ್ನು ರೈಸ್ ಕೊಡ್ತಾನೆ ಎಂತಕ್ಕೆಂದ್ರೆ ಅವ್ನು ಕೇಳ್ತಾನೆ ಏನೇನು ಕೊಡ್ತಾಯಿದ್ರೆ ಹೇಳು ಅಂತ ನಿಮ್ಗೆ ಅಲ್ಲೂ ಚೇಂಜಸ್ ಇರುತ್ತೆ ಅವಾಗ ಇವೆಲ್ಲ ಗೊತ್ತಿಲ್ಲ ಅಂದರೆ ಕಷ್ಟ ಹೌದು ಡಿಪೆಂಡ್ಸ್ ಆನ್ ಬಾಡಿ ಆಮೇಲೆ ಅವ್ರಿಗೇನು ಕ್ಯಾಲ್ರಿ ಬೇಕು ಏನು ಫೈಬರ್ ಬೇಕು ಏನು ಪ್ರೋಟೀನ್ ಬೇಕು ಆಮೇಲೆ ಯಾವ ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ಕ್ಯಾಲ್ಶಿಯಂ ಹೆಂಗೆ ಬೇಕು ಹೆಂಗೆ ಬರುತ್ತೆ ಎಲ್ಲ ಮ್ಯಾಟ್ರ್ ಆಗುತ್ತೆ ಇದು ನಮಗೂ ಅಷ್ಟೇ ನಮ್ಮ ಸೀನಿಯರ್ ಟ್ರೈನರ್ಗಳೇ ಹೇಳ್ಕೊಟ್ಟಿರೋದು ಶಮನ್ ಶೆಟ್ಟಿ ಅಂತ ಅವರು ಅವ್ರು ಮಂಗಳೂರವರವರು ನಾನು ತುಂಬ ಜಾಸ್ತಿ ಕಲ್ತಿದ್ದಂದರೆ ಅವರಿಂದನೇ ಏನು ಜೀನ್ದಾಗಲಿ ಜೀನಿಗೆ ರಿಲೇಟೆಡ್ದಾಗಲಿ ಇಲ್ಲಾಂದರೆ ಫೈಬರು ಕ್ಯಾಲ್ರಿ ಹೆಂಗೆ ರಿಲೀಸ್ ಆಗುತ್ತೆ ಬಾಡೀಲಿ ನಿನಗೆ ಕಾರ್ಕ್ಸಲ್ಲೂ ಶುಗರ್ ರಿಲೀಸ್ ಆಗುತ್ತೆ ಅನ್ನೋದಾಗಲಿ ತುಂಬ ನಮ್ಗೆ ಹೇಳ್ಕೊಟ್ಟಿರೋದೆಲ್ಲ ಅವರೇ ಶಮನ್ ಶೆಟ್ಟಿ ಅವರೇ ಇದಕ್ಕೆ ಮುಂಚೆ ಹೇಳ್ಕೊಟ್ಟವ್ರು ಹೇಳ್ಕೊಟ್ಟಿಲ್ಲ ಅಂತಲ್ಲ ಅವರು ಹೇಳ್ಕೊಟ್ಟಿದ್ದಾರೆ ಬಟ್ ನೀವು ಅಪ್ಡೇಟ್ ಆದಷ್ಟು ಒಳ್ಳೆಯದು ಹೌದೌದು ನಾನು ಅದೇ ಹೇಳೋದು ಇಲ್ಲಿ ನಾನು ಏನು ಹೇಳ್ಕೊಟ್ಟಿರ್ತೀನಿ ಇವಾಗ ಬೇರೆ ಕಡೆ ಹೋದ್ರೆ ನಿಮ್ಗೆ ಇನ್ನೂ ಗೊತ್ತಾಗ್ಬೋದು ನೋ ಪ್ರಾಬ್ಲಮ್
ಅಂದರೆ ನನಗೆ ಅವ್ರು ನಾಲ್ಕು ಜನ ತುಂಬ ಇಂಪಾರ್ಟೆಂಟೇ ನನಗೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸೂರಿ, ಅದಾದಮೇಲೆ ಕಾರ್ತಿಕ್ ಕಾರ್ತಿಕ್ ಸರ್ ಅಂತ ಚೆನ್ನೈಯವರು, ಅದಾದಮೇಲೆ ದೀಪಕ್ ಅಂತ, ಅದಾದಮೇಲೆ ಶಮನ್ ಶೆಟ್ಟಿ. ಇವ್ರು ನಾಲ್ಕು ಜನ ತುಂಬ ಇಂಪಾರ್ಟೆಂಟೇ. ನಾಲ್ಕು ಜನ ಹತ್ರ ಕಲ್ತಿದ್ದೀನಿ ಅಂದರೆ ಒಬ್ಬರು ಏನು ಫಿಸಿಕಲಿ ಟ್ರೈನ್ ಮಾಡಿದ್ರು, ಇನ್ನು ಮೂರು ಜನ ಏನು ಓರಲಿ ಟ್ರೈನ್ ಮಾಡಿದ್ರು. ಸೊ ಅದೆಲ್ಲ ವ್ಯತ್ಯಾಸ ಇರುತ್ತೆ. ಆಮೇಲೆ ಒಬ್ಬರ ಹತ್ರ ಅಂದರೆ ಚೆನ್ನೈಯವರು, ನನಗೆ ಇಂಗ್ಲೀಷ್ ಬರಲ್ಲ, ಅವ್ರು ಹಿಂದಿ ಬರಲ್ಲ, ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ, ಇಂಗ್ಲೀಷು ಬರಲ್ಲ, ನನಗೆ ಕನ್ನಡ ಹಿಂದಿ ಅಷ್ಟೇ ಬರೋದು. ಆಮೇಲೆ ಮಾತಾಡ್ತಾ ಮಾತಾಡೋದು ಅದು ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಆವಾಗ ಸರಿ ಬೇರೆ ಕಡೆ ಟ್ರೈನ್ ಆಗಲೇಬೇಕು ಅಂತ ನಾನು ಆವಾಗ ಶಮನ್ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಟ್ರೈನ್ ಆಗಿ ಸ್ಟಾರ್ಟ್ ಆಗಿದ್ದು. ನನಗೆ ಅಷ್ಟು ಜನ ನಾನು ಯಾರೇ ಟ್ರೈನ್ ಮಾಡೋರೆ ಪ್ರತಿಯೊಬ್ಬರು ಇಂಪಾರ್ಟೆಂಟೇ. ಆಮೇಲೆ ಮೇಯ್ನ್ ಏನಂದರೆ ನಮ್ಮ ಹತ್ರ ಬರೋ ಸ್ಟೂಡೆಂಟ್ಗಳಿಂದನೂ ಕಲಿಯೋದು ತುಂಬ ಇದೆ. ಇವಾಗ ನಾವೆಲ್ಲ ಹೇಳ್ಕೊಟ್ಬಿಡ್ತೀವಿ ನಾವೇನು ಕಲ್ತಿಲ್ಲ ಅನ್ನೋದು ಸುಳ್ಳು. ನಾನು ಪ್ರತಿಯೊಬ್ಬ ಸ್ಟೂಡೆಂಟಿಂದನೂ ಒಂದೊಂದು ಕಲ್ತಿದ್ದೀನಿ, ಅದು 200% ಸತ್ಯ. ಕಲ್ತಿದ್ದ ಹೌದು, ಯಾಕೆಂದರೆ ಅವರು ಪ್ರೀವಿಯಸ್ ಜಿಮ್ಮಲ್ಲಿ ಏನೇನು ಮಾಡ್ತಾಯಿದ್ರು, ಎಲ್ಲೆಲ್ಲಿ ಏನೇನು ಆ್ಯಡ್ ಮಾಡಿದ್ರು, ಅದು ಸತ್ಯ. ಅದು ಎಷ್ಟೋ ಜನ ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಆದರೆ ಅದು ಇರೋ ಫ್ಯಾಕ್ಟ್ ಅಲ್ವಾ. ಕಲ್ತಿರೋದ್ರನ್ನ ಕಲ್ತಿದ್ದೀನಿ, ಏನಾದರೂ ತಪ್ಪೇನಿಲ್ಲ. ಇದಕ್ಕೆ ಎಂಡೇ ಇಲ್ಲ, ಅಪ್ಡೇಟ್ ಆಗ್ತಾನೇ ಇರುತ್ತೆ. ಆಮೇಲೆ ನಿಮ್ಗೆ ಅದನ್ನೇ ಹೇಳ್ತಾರೆ, ಇವಾಗ ಬಾಡಿ ಬಿಲ್ಡಿಂಗೇ ಬೇರೆ, ಫಿಟ್ನೆಸ್ಸೇ ಬೇರೆ, ಅಥ್ಲೆಟಿಕ್ಸೇ ಬೇರೆ. ಇವಾಗ ಅಥ್ಲೆಟಿಕ್ ಟ್ರೈನಿಂಗೇ ಬೇರೆ ಇರುತ್ತೆ, ಫಿಟ್ನೆಸ್ ಟ್ರೈನಿಂಗೇ ಬೇರೆ ಇರುತ್ತೆ, ಬಾಡಿ ಬಿಲ್ಡರ್ಗಳ ಟ್ರೈನಿಂಗೇ ಬೇರೆ ಇರುತ್ತೆ. ಇವಾಗ ಬಾಡಿ ಬಿಲ್ಡರ್ಗಳಿಗಾದರೆ 24 hours ಅದೇ ಕೆಲಸ ಅವ್ರದ್ದು. ಈ 24 hours ಕೆಲಸದವ್ರನ್ನ ಫಿಟ್ನೆಸ್ ಬರೋರಿಗೆ ನಾನು ಅದನ್ನು ಹೇಳೋಕ್ಕಾಗಲ್ಲ, ಅಪ್ಪ ನಾನು ಕೆಲಸ ಮಾಡ್ಬೇಕು, ನೀನು ನನಗೆ ಹಿಂಸೆ ಇಡಬೇಡ ಅಂತಾರೆ. ಇದೇನಿದೆ, ಇವ್ರಿಬ್ಬರಿಗಿನ್ನ ಜಾಸ್ತಿ ಅಥ್ಲೆಟಿಕ್ ಟ್ರೈನಿಂಗು. ಅವ್ರು ನ್ಯಾಷನಲ್ಲು ಇಂಟರ್ನ್ಯಾಷನಲ್ಸ್ ಆಡ್ತಾ ಇರ್ತಾರೆ. ಸೊ ಅವ್ರಿಗೆ ಅದು ವೆಯ್ಟು ನಾನು ಇಷ್ಟೇ ಇರಬೇಕು, ಆಮೇಲೆ ನಾನು ಇಷ್ಟೇ ತಿನ್ನಬೇಕು, ಇಷ್ಟೇ ಗ್ರಾಮ್ ಇರಬೇಕು ನಾನು ಅನ್ನೋದೆಲ್ಲ ಅವ್ರಿಗೆ ಕ್ಯಾಟಗರಿ ವೈಸ್ ಹೋಗ್ಬಿಡುತ್ತೆ. ಇವು ಮೂರು ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಜನ ಏನಂದರೆ ಎಲ್ಲ ಮಿಕ್ಸ್ ಆಗೋಗಿದೆ. ಇವಾಗ ಯಾರೋ ಒಬ್ಬ ಫಿಟ್ಟಾಗಿರೋನು ನೋಡಿದ್ರು ಬಾಡಿ ಬಿಲ್ಡರ್ ಥರ ಯೋಚನೆ ಮಾಡೋದು, ಅವ್ನ ಕೈ ಹಾಕೋ ಸಣ್ಣ ಇದೆ, ಅವ್ನ ಕೈ ಶೋಲ್ಡ್ರ್ ಹಾಕೋ ಸಣ್ಣ ಇದೆ, ಅದು ಬೇರೆ. ಅದು ಜನಕ್ಕೆ ಗೊತ್ತಿಲ್ಲ ಪಾಪ. ಅದೇ ಹೌದು, ನಾನು ಅದನ್ನೇ ಹೇಳ್ತಾರೆ, ನೀವು ಬಾಡಿ ಬಿಲ್ಡರ್ಗಳಿಗೆ ಫಿಟ್ನೆಸ್ಸಲ್ಲಿರೋನ ಹೋಲಿಸ್ಬೇಡಿ. ಅವ್ರೇನೇನು ತೊಗೊತಾ ಇರ್ತಾರೆ, ಇವ್ರೇನೇನು ತೊಗೊತಾ ಇರ್ತಾರೆ, ವ್ಯತ್ಯಾಸ ಇರುತ್ತೆ. ಅವ್ರದ್ದು ಅವ್ರಿಗೆ ಅದು ಕಷ್ಟ ಇರುತ್ತೆ, ಬಾಡಿ ಬಿಲ್ಡರ್ಗಳಿಗೆ ಪಾಪ. ಅಂದರೆ ಅವರು ಏನೇನು ಸಪ್ಲಿಮೆಂಟ್ಸ್ ತೊಗೊತಾ ಇರ್ತಾರೆ, ಅವ್ರಿಗೆ ಅವರು ಡಾಕ್ಟ್ರ್ಗಳನ್ನಾಗಲಿ ಇಲ್ಲ ಅವ್ರ ಟ್ರೈನರ್ನಾಗಲಿ ಕೇಳೇ ಮಾಡೋದು. ಇವ್ರು ಹಂಗಂತ ಇವ್ರು ಹಂಗೆಲ್ಲ ಅಲ್ಲ, ಅವರು ಕೇಳೇ ಮಾಡೋದು. ಬಟ್ ಅವ್ರದ್ದು ರಿಸ್ಕ್ ಜಾಸ್ತಿ ಇರುತ್ತೆ. ಬಾಡಿ ಬಿಲ್ಡಿಂಗ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಕಷ್ಟ. ಅದು ಯಾರೋ ಹೇಳ್ಬಿಡ್ಬೋದು, ಏನೋ ಚುಚ್ಕೊತಾರೆ, ಏನೋ ತೊಗೊತಾರೆ, ಏನೋ ಆಗ್ಬಿಟ್ರು ಅನ್ನೋದು. ಯಾವ ಚುಚ್ಕೊಂಡ್ರು ಏನು ತೊಗೊಂಡ್ರು ಅದಕ್ಕೆ ಡೆಡಿಕೇಶನ್ ಬೇಕೇ ಬೇಕು, ಮಾಡಲೇಬೇಕು. ನಾನು ಸುಮ್ಮನೆ ಕೂತು ಚುಚ್ಕೊಂಡು ಮನೇಲಿ ಮಲ್ಕೊಂಬಿಟ್ರೆ ಆಗಲ್ವಲ್ಲ. ಅಂದರೆ ಅವ್ರು ಡಾಕ್ಟ್ರ್ ಇರ್ತಾರೆ, ಅವ್ರಿಗೂ ಬ್ಲಡ್ ರಿಪೋರ್ಟ್ ಮಾಡಿಸಿನೇ ಮಾಡೋದು. ಯಾರಿಗೂ ಹಂಗೆಲ್ಲ ಅದು ಇದು ಮಾಡಲ್ಲ. ಇವಾಗ ಒಲಂಪಿಯಾ ನಡೆಯುತ್ತೆ, ಅದು ಲೀಗಲ್ ಅದು. ಒಲಂಪಿಯಾಗೆ ಎಲ್ಲ ತೊಗೋತಾರೆ. ಅವೇ ಹಂಗೆ ಹಾಗೆ ಇಲ್ಲ, ಅದು ಇರೋದೇ ಹಾಗೆ. ನಿಮ್ಗೆ ಎಷ್ಟು ಕಾಂಪಿಟೇಷನ್ಗಳು ನಡೆಯುತ್ತೆ. ಹಾಂ ಹೌದು 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 ಹೌದು, ಅದೊಂಥರ ರಿಸ್ಕಿ ಸ್ಪೋರ್ಟ್ಸು ಬಾಡಿ ಬಿಲ್ಡಿಂಗ್ ಅನ್ನೋದು. ಎಲ್ಲದಕ್ಕಿಂತ ರಿಸ್ಕಿ ಅದು, ಯಾಕೆಂದರೆ ಅವ್ನ ದೇಹದ ಮೇಲೆ ಅವ್ನು ಇನ್ವೆಸ್ಟ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಅವ್ನು ರಿಸ್ಕ್ ತೊಗೊಂಡು ಮಾಡೋವಂಥ ಸ್ಪೋರ್ಟ್ಸ್ ಅದು. ಜನಕ್ಕೆ ಅದು ಗೊತ್ತಾಗಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ, ಏ ಅವನಿಗೇನು ಬಿಡ, ಏನೋ ಮಾಡ್ದ, ಏನೋ ಬಂದ್ಬಿಡ್ತು. ಅವು ಇವ್ರೇನು ಮಾಮೂಲಿ ಕಷ್ಟಪಡೋರು ಏನು ಕಷ್ಟಪಡ್ತಾರೋ ಅದಕ್ಕೆ ಹತ್ತರಷ್ಟು ಕಷ್ಟಪಡ್ತಾರೋ ಅವರು. ಅಂದರೆ ನಾನು ಇದಕ್ಕೆ ಮುಂಚೆ ನಮ್ಮ ಅನಿಲವ್ರ ಹತ್ರ ಕೆಲಸ ಮಾಡ್ತಾಯಿದ್ದೆ, ಅನಿಲ್ ಅವರು ಮಸ್ತಿಗುಡಿ, ಅವ್ರ ಜಿಮ್ಮಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ 6 years ಕೆಲಸ ಮಾಡಿದ್ದೀನಿ ನಾನು. ಅವರು ನಮ್ಮನ್ನ ಬಿಟ್ಟೋದ್ಮೇಲೆ ನಾನು ಈ ಕಡೆ ಈ ಜಿಮ್ ಓಪನ್ ಮಾಡಿದ್ದು. ನಾನು ಈ ಜಿಮ್ ಓಪನ್ ಮಾಡೋವಾಗ ತುಂಬ ಜನ ಸಹಾಯ ಮಾಡಿದ್ದಾರೆ, ತುಂಬ ಅಂದರೆ ಕೇಳಬೇಡಿ. ಪ್ರತಿಯೊಂದು ಹಳ್ಳಿ ಸೇವೆನೂ ನನಗೆ ನೆನಪಿದೆ, ನಾನು ಯಾರನ್ನೂ ಮರ್ತಿಲ್ಲ. ಎಲ್ಲರೂ ಫ್ರೆಂಡ್ಸೇ, ಫ್ರೆಂಡ್ಸು ಸೆಲೆಬ್ರಿಟೀಸು ಎಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ, ನಾನು ಯಾರೊಬ್ಬರನ್ನು ಮರ್ತಿಲ್ಲ. ಅದು ಅವ್ರು ಮೋಸ್ಟ್ಲಿ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಅದು ಯಾವಾಗಲೂ ಇಲ್ಲಿದ್ದೇ ಇರುತ್ತೆ, ಇಲ್ಲೂ ಇದ್ದೇ ಇರುತ್ತೆ, ಮರೆಯಲ್ಲ. ಯಾಕೆಂದರೆ ಅವರಿಂದನೇ ನಾನು ಇವಾಗ ಇಲ್ಲಿವರೆಗೂ ಬಂದಿರೋದು. ಅವ್ರು ಅವತ್ತು ಸಹಾಯ ಮಾಡಿ ನನಗೊಂದು ಜಿಮ್ ಮಾಡಿಕೊಡ್ಲಿಲ್ಲ ಅಂದಿದ್ರೆ ಎಲ್ಲರೂ ಸೇರಿ ನಾನು ಇವತ್ತಿಗೆ ಇಲ್ಲಿರ್ತಾ ಇರಲಿಲ್ಲ.
ಮತ್ತೆಲ್ಲೋ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಿರುವೆ. ಅಂದರೆ ಈ ಜಿಮ್ ನನಗೊಂಥರ ಸೆಂಟಿಮೆಂಟ್. ಮಸಲ್ 360 ಅನ್ನೋದು ನಮ್ಮ ಸ್ಟೂಡೆಂಟ್ ಬಾಲು ಅಂತ ಅವನು ಆ ಹೆಸರನ್ನ ಐಡಿಯಾ ಕೊಟ್ಟಿದ್ದು. ಬಾಲು ಅಂತ ಸ್ಟೂಡೆಂಟು, ಅವನ ಆಡಿಟ್ರು ಸಹ ನಮಗೆ, ಅವ್ರ ಕಡೆಯಿಂದ ಆಗಿದ್ದು. ಆಮೇಲೆ ಆ ಲೋಗೋ ಮಾಡಿಕೊಟ್ಟಿದ್ದು ಸುದಿ ಕಾಕ್ರೋಚ್. ಹೌದು, ಇದಕ್ಕೆ ನಮ್ಮ ಜಿಮ್ಮಿಗೆ ಲೋಗೋ ಮಾಡಿಕೊಟ್ಟಿದ್ದು ಅವರೇ. ಹಾಂ, ಹಿಂಗೆ ಎಲ್ಲ ಸೇರಿ ಆಗಿದ್ದದು. ನಾನು ಅದೇ ಹೇಳಿದ್ನಲ್ಲ, ಯಾರೊಬ್ಬರನ್ನ ಬರೆಯಲ್ಲ. ತುಂಬ ಜನ, ತುಂಬ ಅಂದರೆ ತುಂಬ ಜನ, ಒಬ್ಬರನ್ನ ಹೆಸರು ಹೇಳಿ ಒಬ್ಬರನ್ನ ಬಿಟ್ಟರೆ ಆಗ ತಪ್ಪಾಗುತ್ತೆ. ಇವಾಗ ತುಂಬ ಜನ ಸಹಾಯ ಮಾಡಿದ್ದಾರೆ, ಈ ಲೈಟಿಂದ ಹಿಡಿದು ಟಿವಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ, ಆಮೇಲೆ ಒಳಗಡೆ ಕ್ಯಾಬಿನಲ್ಲಿ ಹಾಕಿರೋ ಫ್ಲೋರಿಂದ ಹಿಡಿದು ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ. ಹೌದು, ಅದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಅದೃಷ್ಟ ಅನಿಸುತ್ತೆ, ನಾನು ಏನು ಮಾಡಿದ್ದೀನಿ ಅಲ್ವೋ ಅದು ಗೊತ್ತಿಲ್ಲ ನನಗೆ. ನನಗೆ ಸಹಾಯ ಮಾಡಿರೋದಂತೂ ಸತ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೌದೌದು, ಇರ್ಬೋದು ಒಂದು 70, 80, 90 ಇರ್ಬೋದು. ಇವಾಗ ಅವ್ರದ್ದೇನಂದರೆ ಅವ್ರದ್ದು ಎಲ್ಲ ಅವ್ರ ಡೆಡಿಕೇಶನ್ಗಳು. ಅವರು ಏನು ಬೆಳಗ್ಗೆ ಬಂದು ಸಾಯಂಕಾಲ ಬಂದು ಪಾಪ ವರ್ಕೌಟ್ ಮಾಡ್ತಾರೆ, ಅವ್ರ ಕೆಲಸ ಮಾಡಿಕೊಂಡು ಕೆಲಸದ ಜೊತೇಲಿ ಇದನ್ನು ಮಾಡಿರೋದಿದೆ. ಅಷ್ಟೇ ಡೆಡಿಕೇಶನ್ ಬೇಕು, ಅಷ್ಟೇ ಡೆಡಿಕೇಶನ್ ಇಲ್ಲಾಂದರೆ ಆಗಲ್ಲ. ಇವಾಗ ಒಂದು ಗರ್ಲ್ ಟ್ರೈನ್ ಮಾಡಬೇಕಂದ್ರು ನಾನು PCOD, PCOS, ಆಮೇಲೆ ಥೈರಾಯ್ಡು, ಅವ್ರ ಮಂತ್ಲಿ ಸೈಕಲ್ಲು ಪ್ರತಿಯೊಂದು ಕೇಳಿಕೊಂಡು, ಆಮೇಲೆ ಗ್ಯಾಸ್ಟ್ರಿಕ್ ಇದೆಯಾ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಆಮೇಲೆ ಮೆಟಾಬಲಿಸಮ್ ರೇಟು ಅವಾಗೇ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇಂಟರ್ನಲ್ ಕಂಡೀಷನ್ ಅವರು ಚೆಕಪ್ ಮಾಡಿಸಿ ಮಾಡಿಸ್ತೀವಿ. ಈ ಥರ ಗರ್ಲ್ಸ್ ಬಂದಾಗೂ ಅಷ್ಟೇ, ಅಪ್ಪ ಎಷ್ಟೋ ಜನ ಅದು ದಪ್ಪ ಇದ್ದೀನಿ ಅಂತ ಆಚೆಗೆ ಬರಲ್ಲ. ಇವಾಗ ಆನ್ಲೈನ್ ಟ್ರೈನಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದೀವಿ, ಅವ್ರಿಗೂ ಮಾಡಿಬಿಡ್ತೀವಿ ಅವಾಗ. ಅಂದರೆ ಅವ್ರಿಗೂ ಅಷ್ಟೇ, ಅವ್ರು ಆ ಕಡೆಯಿಂದ ಬ್ಲಡ್ ರಿಪೋರ್ಟ್ ಕಳಿಸ್ದಾಗ ನಾವು ಈ ಕಡೆಯಿಂದ ಹೇಳ್ತೀವಿ. ಹೌದು ಹೌದು ಹೌದು, ಇಲ್ಲ ಇದು ಆ್ಯಕ್ಚುಲಿ ರೀತಿ ಇರೋದೇ ಹಂಗೆ, ಒಳ್ಳೆಯದದು ಎಲ್ಲರಿಗೂ, ಎಲ್ಲರಿಗೂ ಸೇಫರ್ ಸೈಡ್. ಯಾಕಂದರೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿಕೊಳ್ಳೇಬೇಕು. ಇವಾಗ ಏನು ಕೊಲೆಸ್ಟ್ರಾಲ್ ಚೆಕ್ ಮಾಡಿಕೊಂಡಿಲ್ಲ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇರುತ್ತೆ, ಅವ್ರದ್ದು ಹಿಸ್ಟ್ರಿ ನೋಡಬೇಕು. ಜೀನ್ದು, ನಿಮ್ಮ ಮನೇಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇದೆಯಾ, ಅವೆಲ್ಲ ಜನರೆಲ್ಲ ಕೇಳ್ಕೊಂಡಿರ್ತೀವಿ ನಾವು. ಆಮೇಲೆ ಸ್ಮೋಕು, ಡ್ರಿಂಕು, ಇವೆಲ್ಲ ಮ್ಯಾಟ್ರ. ಇಲ್ಲ ಇಲ್ಲ, ಅದು ಸುಳ್ಳು. ಅದು ನಾನು ಹೇಳಿದ್ನಲ್ಲ, ಇವಾಗ ಅವ್ರವ್ರದ್ದು ಇಂಟರ್ನಲ್ ಹ್ಯಾಬಿಟ್ಸ್. ನಾನು ಹೇಳಿದ್ನಲ್ಲ, ಇವಾಗ ಜೀನು ಮ್ಯಾಟ್ರ್ ಆಗುತ್ತೆ. ಇವಾಗ ಅವ್ರ ತಂದೆ ಯಾರಿಗೋ, ಇವಾಗ ಏನು ತಿಂತಾ ಇದ್ದೀರಾ ನೀವು, ಏನು ರೆಡ್ ಮೀಟ್ ತಿಂತೀರಾ, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಮಟನ್ನು, ಇವಾಗ ಬೀಫ್ ತಿನ್ನೋರು, ಸೊ ನೀವು ನೋಡಿರ್ತೀರ ಮಟನ್ನು ಬೀಫ್ ತಿನ್ನೋರು, ಅದು ಕಾಮನ್ ಆಗಿ ಹೋಗಿರುತ್ತೆ ಹಾರ್ಟ್ ಅಟ್ಯಾಕು. ಅದನ್ನು ಅವ್ರು ಅವಾಯ್ಡ್, ಹೌದು ಅದನ್ನು ಅವಾಯ್ಡ್ ಮಾಡಲೇಬೇಕು ಅವರು. ರೆಡ್ ಮೀಟು ಸಖತ್ ಡೇಂಜರು. ಆಮೇಲೆ ನಾನು ಅದನ್ನು ಹೇಳೋದು, ನೀವು ಬ್ಲಡ್ ರಿಪೋರ್ಟ್ ಮಾಡಿಸಿದ್ರ ನಿಮಗಲ್ಲಿ ಡಾಕ್ಟ್ರೆ ಹೇಳ್ಬಿಡ್ತಾರೆ ನಿಮಗೆ, ನಿಮ್ಗೆ ಅಷ್ಟು ಇದ್ದರೆ ಇವಾಗ ಇನ್ನೊಂದು, ಇವಾಗ ECG ಇಕೋ ಟೆಸ್ಟು ಅದನ್ನು ಮಾಡಿಸ್ತಾ ಇದ್ದೀವಿ ನಾವು. ಅಂದರೆ ಒಂಚೂರು ಜಾಸ್ತಿ ಇದೆ, ಇಟ್ ಡಿಪೆಂಡ್ಸ್ ಆನ್ ಏಜ್, ಏಜ್ ಎಷ್ಟು ಎಲ್ಲ ನೋಡಿಕೊಂಡು. ಅಬೋ 30 ಆದರೆ ಕಂಪಲ್ಸರಿ ಇದ್ದೇ ಇರುತ್ತೆ, ಅದನ್ನು ಮಾಡಿಸ್ತೀವಿ. ಆಮೇಲೆ ನಾವು ಯಾವುದನ್ನು ಓವರಾಗೆಲ್ಲ ತೊಗೊಳೋಕ್ಕೆಲ್ಲ ಹೇಳಲ್ಲ. ಆಮೇಲೆ ಓವರಾಗೆಲ್ಲ ಟ್ರೈನು ಮಾಡಲ್ಲ, ಮೂರು ಅವರೆಲ್ಲ ಟ್ರೈನೇ ಮಾಡಲ್ಲ ನಾವು, ಒಂದು 40 ಮಿನಿಟ್ಸ್ ಅಷ್ಟೇ. ಹಾಂ, ಅಂದರೆ ಮಾಡ್ತಾನೆ ಅದು ಸುಳ್ಳು. ಮೇನ್ ಏನಂದರೆ ಇಂಟರ್ನಲ್ ಕಂಡೀಷನ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಯಾರಿಗೂ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಯೂತ್ಸ್ಗೆಲ್ಲ ಆಗುತ್ತೆ ಅನ್ನೋದು, ಇವಾಗ ಯೂತ್ಸು ಎಣ್ಣೆ, ಸಿಗರೇಟು, ಪಬ್ಬು ಅವೆಲ್ಲ ಜಿಮ್ಗಿನ್ನ ಜಾಸ್ತಿ ಇದೆ ಇವಾಗ, ಕೆಟ್ಟದೇ ಜಾಸ್ತಿ ಇರೋದು. ನೀವು ಎಲ್ಲಿ ಹುಡ್ಕಿದ್ರು ಸಿಗುತ್ತೆ, ಪಬ್ಬು, ಬಾರು, ಸಿಗರೇಟ್ ಅಂಗಡಿ, ಇವಾಗ ಆ ಥರ.